ತುಂಬಾ ದೊಡ್ಡ ಸಂಸ್ಥೆ, ಕೇವಲ ಒಂದು 300-400 ಜನರು ಇರುವಂತ ಸಂಸ್ಥೆ ಅಲ್ಲ, ತುಂಬಾ ದೊಡ್ಡ ರೀತಿಯಲ್ಲಿ ನಡೆದುಕೊಂಡು ಬಂದಿರುವಂತ ಸಂಸ್ಥೆ. ಅದು ಒಂದೇ ವಿಷಯ. ಎರಡನೇದು, ಸ್ವರ್ಣವಲ್ಲಿ ಗುರುಗಳು ಹತ್ರ ನಾವು ಹೋಗಿ September 28 ಅಲ್ಲಿ ಚಾತುರ್ಮಾಸ ದಿವಸದಲ್ಲಿ ನಾವು ಮಹಾಸಭೆ ಪದಾಧಿಕಾರಿಗಳೆಲ್ಲ ಕೇಳಿದಾಗ ಅವರು ಬರ್ತೇನೆ ಅಂತ ಒಪ್ಕೊಂಡಿದ್ರು. 29 ಅಮೃತ ಮಹೋತ್ಸವ ಇದು ವಿಶ್ವ ಸಮ್ಮೇಳನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇರ್ತೇನೆ ಅಂತ ಹೇಳಿದ್ರು ನಮ್ಗೆ. ಅದಲ್ಲದೆ ಸ್ವರ್ಣವಲ್ಲಿ ಪ್ರಭಾ ಅಂತ ಹೇಳುವ ಸ್ವರ್ಣವಲ್ಲಿಯಿಂದ ಪ್ರಕಟ ಮಾಡುವಂತ ಅವರ ಅಫಿಷಿಯಲ್ ಪತ್ರಿಕೆ, ಅದರಲ್ಲಿ ಕೂಡ ಅವರ ಗುರುಗಳ ಕಾರ್ಯಕ್ರಮದ ಯಾದಿಯಲ್ಲಿ ನಮ್ಮ ವಿಶ್ವ ಸಮ್ಮೇಳನದಲ್ಲಿ ಭಾಗಿಯಾಗ್ತೇನೆ ಅಂತ ಹೇಳುವುದನ್ನ ಹಾಕಿದ್ದಾರೆ December 9 ಪತ್ರಿಕೆಯಲ್ಲಿ. ಅವರ ಕೆಲವು ಶಿಷ್ಯರು ಮೊನ್ನೆ ಸ್ವರ್ಣವಲ್ಲಿಯ ಶಿಷ್ಯ ವೃಂದ ಅಂತ ಹೇಳುವ ಹೆಸರಿನಲ್ಲಿ ಒಂದು ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ರು, ಅವ್ರು ಹೋಗ್ಬಾರ್ದು ಅಂತ ಹೇಳುವ ರೀತಿಯಲ್ಲಿ. ಆದ್ರೆ ಗುರುಗಳು ಇಲ್ಲಿ ತನಕ ನಮಗೆ ಆ ರೀತಿಯಲ್ಲಿ ಹೇಳಿಲ್ಲ. ಅವರು ಮಹಾಸಭೆಗೆ ಕೊಟ್ಟ ಮಾತಿನ ಪ್ರಕಾರ ಬಂದೇ ಬರ್ತಾರೆ ಅಂತ ಹೇಳುವ ಖಂಡಿತವಾದ ವಿಶ್ವಾಸ ನಮಗಿದೆ. ಅಲ್ಲ, ಅದರಲ್ಲಿ ಆ ಪ್ರೆಸ್ ನೋಟ್ ನಲ್ಲಿ ಶ್ರೀ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಶಿಷ್ಯವೃಂದ ಅಂತ ಹೆಡ್ಡಿಂಗ್ ಇರೋದು. ಹೌದು, ಕರೆಕ್ಟ್. ಅಲ್ಲ, ಶಿಷ್ಯವೃಂದ ಅಂತ ಹೇಳುವ ಹೆಸರಿನಲ್ಲಿ ಒಂದು ಲೆಟರ್ ಇಟ್ಟು ಅಲ್ಲ ಅಂದ್ರೆ ಆ ಹೆಸರಿನಲ್ಲಿ ಕರೆಕ್ಟ್ ಅವ್ರ ಪರವಾಗಿ ಅಂತ ಹಾಕಿದಾರಲ್ವಾ, ಶಿಷ್ಯವೃಂದ ಪರವಾಗಿ ಅಂತ ನಾನು ಹೇಳಿದ್ದೆ. ಅದನ್ನು ಸ್ಪಷ್ಟ ಮಾಡಿದ್ದು, ಯಾರು ಶಿಷ್ಯರಿಗೆ ಹೇಳಿದ ತಕ್ಷಣ ಗುರುಗಳು ಹೇಳಿದಾಗ ಆಗುದಿಲ್ಲ. ಗುರುಗಳನ್ನ ಮಾತ್ರ ಬರ್ತೇನೆ ಅಂತ ಮಾತು ಕೊಟ್ಟಿದ್ದಾರೆ, ಹಾಗೆ ಬಂದೇ ಬರ್ತಾರೆ ಅಂತ ಹೇಳುವ ವಿಶ್ವಾಸ ನಮಗಿದೆ. ಗುರುಗಳು ಹಾಗೆ ಮಾತಿನಿಂದ ಹಿಂದೆ ಸಲ್ಲುವ ಪ್ರಶ್ನೆ ಇರುವುದಿಲ್ಲ. ಕೇಳಿ ಭಗವದ್ಗೀತೆ ಕಾರ್ಯಕ್ರಮ ಹಾಕಿತ್ತು.